ಇವತ್ತು ಬಡವನ ಪರವಾಗಿ ನಿಲ್ಲ ಅಂತ ಒಂದೇ ಒಂದು ಕೈಗಾರಿಕೆ ಅಸೋಸಿಯೇಷನ್ ಅಂದ್ರೆ ನಮ್ಮ ಬೊಮ್ಮಸಂದ್ರ ಕೈಗಾರಿಕೆ ಅಸೋಸಿಯೇಷನ್. ನಮ್ಮ ಕೈಗಾರಿಕಾ ಸಂಘ ಇಷ್ಟು ಚೆನ್ನಾಗಿ ಕೆಲಸ ಮಾಡಬೇಕಾದ್ರೆ ಗನ ನಮಗೆ ಸಂಸಾರ ಕಂಪನಿ ಫೌಂಡೇಶನ್ ಅಂತೇಳಿ ಆ ಕಂಪನಿದು ಪ್ರೇರಣೆ ನಮಗೆ. ಹೊಸ ಅಧ್ಯಕ್ಷ ಹೊಸ ಪದಾಧಿಕಾರಿಗೆ ಬಂದಮೇಲೆ ಎಲ್ಲೋ ಒಂದು ಕಡೆ ನಿಂತು ನೀರಾಗಿದ್ದ ಬೊಮ್ಮಸಂದ್ರ ಅಸೋಸಿಯೇಷನ್ ಒಂದು ಇವತ್ತು ಹರಿಯ ನೀರು ತರ ಆಗಿದೆ. ನನಗೆ ಹೇಗೆ ಈ ರೀತಿ ಪ್ರೇರಣೆ ಬಂತು ಅಂತೇಳಿದ್ರೆ ನಮ್ಮ ಕೈಗಾರಿಕಾ ಸಂಘ ಮತ್ತು ಅದರಲ್ಲಿರುವಂಥ ಎಲ್ಲ ಪದಾಧಿಕಾರಿಗಳು ಸಹ ಕಾರ್ಮಿಕರಾಗಿ ಮಾಲೀಕರಾಗಿರುವಂಥ ಎಲ್ಲ ಕೈಗಾರಿಕಾ ಪದಾಧಿಕಾರಿಗಳು ಸಮಾಜ ಸೇವೆ ಅಂದರೆ ಈಗ ನಮ್ಗೆ ಗೊತ್ತಾಗ್ತಾ ಇದೆ. ಕಣ್ಣರ ಅಂತ ಸಮಾಜಮುಖಿ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ರ ಇವತ್ತು ಕೂಡ ಹೆಬ್ಬೂರಿ ನಗರಸಭೆ ಅತ್ಯಾಟ ವಾರ್ಡ್ ನಲ್ಲಿ ಮುಂದುವರಿಸ್ತಾ ಇದೆ. ಹೇಗೆ ಸಾಧ್ಯ ಆಯ್ತು ಇಷ್ಟೆಲ್ಲ ಸಮಾಜಮುಖಿ ಕಾರ್ಯಕ್ರಮ ಮಾಡೋದಕ್ಕೆ ಅಂತ? ಬೊಮ್ಮಸಂದ್ರ ಕೈಗಾರಿಕಾ ಸಂಘ ಮತ್ತು ನಮ್ಮ ಎಲ್ಲ ಪದಾಧಿಕಾರಿಗಳು ಮತ್ತು ನಮ್ಮ ಎಲ್ಲ ಕೈಗಾರಿಕೋದ್ಯಮಿಗಳು ಈ ನಿಟ್ಟಲ್ಲಿ ನಾವು ಕೆಲಸ ಮಾಡಬೇಕಾದ್ರೆ ನಮಗೆ ನಮ್ಮ ಕೈಗಾರಿಕೋದ್ಯಮಿಗಳ ಬಲ ಮತ್ತು ನಮ್ಮ ಕೈಗಾರಿಕಾ ಸಂಘದ ಪದಾಧಿಕಾರಿಗಳ ಬಲ ಇವರೆಲ್ಲರೂ ಸೇರಿ ನಾವು ಸುಮಾರು ಇವತ್ತಿಗೆ 17ನೇ ದಿವಸದಿಂದಲೂ ಪ್ರತಿನಿತ್ಯನೂ ದವಸ ಧಾನ್ಯಗಳನ್ನು ಮತ್ತು ಊಟದ ವ್ಯವಸ್ಥೆಗಳನ್ನು ನಾವು ಮಾಡ್ತಾನೆ ಬರ್ತಾ ಇದ್ದೀವಿ. ಬೊಮ್ಮಸಂದ್ರ ಪುರಸಭಾ ವ್ಯಾಪ್ತಿನಲ್ಲಿ ಎಲ್ಲ ವಾರ್ಡ್ಗಳಿಗೂ ಕೊಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಬೊಮ್ಮಸಂದ್ರ ಕೈಗಾರಿಕಾ ಸಂಘ ಮತ್ತು ಕೈಗಾರಿಕಾ ಪ್ರದೇಶಕ್ಕೆ ಹೆಬ್ಬಗೋಡಿ ನಗರಸಭೆ ಸಹ ಬರುತ್ತೆ. ಅದಕ್ಕೋಸ್ಕರ ನಾವು ಮೊನ್ನೆ 2 ದಿವಸ ಹಿಂದೆಗಡೆಗೆ 19ನೇ ವಾರ್ಡಲ್ಲಿ ಕೊಟ್ವಿ. ಇವತ್ತು ಈ ಸಲ 22 ಮತ್ತು 23ನೇ ವಾರ್ಡಲ್ಲಿ ಕೊಡಲಿಕ್ಕೆ ಬಂದಿದ್ದೀವಿ. ಇದು ಬಂದು ಅಂಬರೀಷ್ ಅವರ ಮುಖಂಡತ್ವದಲ್ಲಿ ಕೊಡ್ತಾ ಇದ್ದೀವಿ. ಅಂಬರೀಷ್ ಅವರು ಸಹ ಪ್ರತಿನಿತ್ಯ ಸುಮಾರು 2,500 ಜನಕ್ಕೆ ಮಧ್ಯಾಹ್ನದ ಊಟ ಮತ್ತು ರಾತ್ರಿ ಊಟ ಕೊಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ದವಸ ಧಾನ್ಯಗಳನ್ನು ಸ್ವಲ್ಪ ಕೊಡಬೇಕಂತೇಳಿ ನಮ್ಮ ಕೈಗಾರಿಕಾ ಸಂಘನ ಕೇಳ್ಕೊಂಡಿದ್ದಕ್ಕೆ ನಾವು ಅವ್ರು ಮಾಡ್ತಿರುವಂಥ ಸಮಾಜಮುಖಿ ಕೆಲಸಗಳನ್ನು ನಾವು ನೋಡಿ ನಾವು ಸಹ ಪ್ರೇರಣೆಯಾಗಿ ಅಂಬರೀಷ್ ಅವರು ನಿನಗೂ ಸಹ ಒಂದು 100 ಕಿಟ್ಟನ್ನು ಕೊಡ್ತೀವಿ ಅಂತೇಳಿ ನಾವು ಒಪ್ಕೊಂಡಿದ್ದೀವಿ. ಇವತ್ತು 100 ಕಿಟ್ಟನ್ನು ಕೊಟ್ಟಿದ್ದೀವಿ. ಮುಂದಿನ ಒಂದು 2 ದಿವಸದಲ್ಲಿ ಇನ್ನೊಂದು 100 ಕಿಟ್ಟನ್ನು ಅವ್ರಿಗೆ ನಾವು ಕೊಡ್ತೀವಿ. ಅದೇ ರೀತಿಯಲ್ಲಿ ಹೆಬ್ಬಗೋಡಿ ನಗರಸಭೆ ವ್ಯಾಪ್ತಿಯಲ್ಲಿ ಇನ್ನೂ ಎಲ್ಲೆಲ್ಲಿ ಹೆಚ್ಚೆಚ್ಚಾಗಿ ಬಡವರಿದ್ದಾರೆ ಮತ್ತು ನಿರ್ಗತಿಕರಿದ್ದಾರೋ ನಗರಸಭೆ ಎಲ್ಲ ವಾರ್ಡ್ಗಳಲ್ಲೂ ಸಹ ನಾವು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಮುಂದಿನ ದಿನಗಳಲ್ಲೂ ಸಹ ನಾವು ಇದೇ ರೀತಿಯಲ್ಲಿ ಇನ್ನು ಕೆಲಸ ಮಾಡ್ತೀವಿ. ಈಗಾಗಲೇ 2,700 ಕಿಟ್ಟನ್ನು ಕೊಟ್ಟಿದ್ದೀವಿ ದವಸ ಧಾನ್ಯಗಳನ್ನು. ಇನ್ನೂ 2,000 ಕಿಟ್ಟನ್ನು ಪ್ಯಾಕ್ ಮಾಡ್ತಾ ಇದ್ದೀವಿ. ಅದನ್ನು ಸಹ ಮುಂದಿನ ದಿನಗಳಲ್ಲಿ ಎಲ್ಲೆಲ್ಲಿ ನಿರ್ಗತಿಕರಿದ್ದಾರೋ ಅವ್ರಿಗೆಲ್ರಿಗೂ ನಿಸ್ವಾರ್ಥವಾಗಿ ನಾವೆಲ್ರಿಗೂ ಕೊಡಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತೀವಿ. ಸರ್, ಏಪ್ರಿಲ್ 20 ನಂತರ ಸಣ್ಣ ಸಣ್ಣ ಕೈಗಾರಿಕೆಗಳು ಪ್ರಾರಂಭ ಮಾಡ್ಬೋದು ಅಂತೇಳಿ ಸರ್ಕಾರ ಒಂದು ಆದೇಶ ಹೊರಡಿಸಿದೆ ಸರ್, ಇದ್ರ ಬಗ್ಗೆ ತಮ್ಮ ಪ್ರತಿಕ್ರಿಯೆ ಏನು ಅಂತ? ಈಗಾಗಲೇ ಕೇಂದ್ರ ಸರ್ಕಾರದಿಂದ ಆದೇಶ ಬಂದಿದೆ, ರಾಜ್ಯ ಸರ್ಕಾರದಿಂದ ಆದೇಶ ಬಹುಶಃ ನಾಳೆ ಬರ್ಬೋದು. ನಾನು ಈ ದಿವಸ ಒಂದು ಗಂಟೆ ಹಿಂದೆಗಡೆ ಪ್ರಿನ್ಸಿಪಲ್ ಸೆಕ್ರೆಟರಿ ಆದಂಥ ಗೌರವಗುಪ್ತ ಅವರ ಜೊತೆಯಲ್ಲಿ ದೂರವಾಣಿ ಮುಖಾಂತರ ಮಾತಾಡಿದ್ದೀನಿ. ಬೊಮ್ಮಸಂದ್ರ ಕೈಗಾರಿಕಾ ಸಂಘದಲ್ಲಿ ಸಂಘ ಮತ್ತು ಕೈಗಾರಿಕಾ ಪ್ರದೇಶ ವ್ಯಾಪ್ತಿಯಲ್ಲಿ ಎಷ್ಟೆಷ್ಟು ಕಾರ್ಖಾನೆಗಳನ್ನು ಮತ್ತು ಕಟ್ಟುನಿಟ್ಟಿನ ನಿಯಮಗಳನ್ನು ಪಾಲನೆ ಮಾಡಿಕೊಂಡು ಪ್ರಾರಂಭ ಮಾಡಲಿಕ್ಕೆ ಅವ್ರ ಜೊತೆಯಲ್ಲಿ ಮಾತಾಡಿದ್ದೀನಿ. ಅವರು ಸಹ ಇದಕ್ಕೆ ಒಪ್ಕೊಂಡಿದ್ದಾರೆ. ನಾನು ಇದ್ರ ಬಗ್ಗೆ ಆದೇಶನ ನಾಳೆ ಸಂಜೆ ಒಳಗಡೆ ಹೊರಡಿಸ್ತೀನಿ ಅಂತ ಹೇಳಿದ್ದಾರೆ. ಬಹುಶಃ ನಮಗಿನ್ನು 1-2 ದಿವಸದ ಒಳಗಡೆಗೆ ಆದೇಶದ ಕಾಪಿ ಬರುತ್ತೆ. ಅವರು ಸಹ ಸರ್ಕಾರ ಸಹ ಈ ನಿಟ್ಟಲ್ಲಿ ಪ್ರಾಮಾಣಿಕವಾಗಿ ಅವರು ಸಹ ಕೈಗಾರಿಕೋದ್ಯಮ ಪರವಾಗಿ ನಿಂತಿದ್ದಾರೆ.
ಜೊತೆನಲ್ಲಿ ಕೊರೋನಾ ವೈರಸ್ ಏನಿದೆ ಇದು ಹೆಚ್ಚೆಚ್ಚಾಗಿ ಆಡದಂಗೆ ನೋಡಿಕೊಳ್ಳಲಿಕ್ಕೆ ನಮಗೂ ಸಹ ಮುನ್ನೆಚ್ಚರಿಕೆಗಳನ್ನು ಸೂಚನೆಗಳನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಸರ್ಕಾರ ಅಂತೂ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದೆ. ಸರ್ಕಾರಕ್ಕೂ ಸಹ ಮತ್ತು ಮುಖ್ಯಮಂತ್ರಿಗಳಿಗೂ ಮತ್ತು ಅವರ ಕ್ಯಾಬಿನೆಟ್ ಎಲ್ರಿಗೂ ಸಹ ನಮ್ಮ ಕೈಗಾರಿಕಾ ಸಂಘದ ಪರವಾಗಿ ನಾನು ಅವ್ರಿಗೊಂದು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ತಮ್ಮ ಪ್ರೇರಣೆ ಸರ್ ಆಯಿತು, ಈ ತಾಲೂಕಿನ ಪ್ರಥಮವಾಗಿ ಆಹಾರ ಸಾಮಗ್ರಿ ಕೊಟ್ಟಿದ್ದೆ ನೀವು, ನಿಮಗೆ ಪ್ರೇರಣೆ ಯಾವ ರೀತಿ ಬಂತು ಈ ಥರ ಅಂತ? ನನಗೆ ಹೇಗೆ ಈ ರೀತಿ ಪ್ರೇರಣೆ ಬಂತು ಅಂತೇಳಿದ್ರೆ, ನಮ್ಮ ಕೈಗಾರಿಕಾ ಸಂಘ ಮತ್ತು ಅದರಲ್ಲಿರುವಂಥ ಎಲ್ಲ ಪದಾಧಿಕಾರಿಗಳು ಸಹ ಕಾರ್ಮಿಕರಾಗಿ ಮಾಲೀಕರಾಗಿರುವಂಥ ಎಲ್ಲ ಕೈಗಾರಿಕಾ ಪದಾಧಿಕಾರಿಗಳು ಮತ್ತು ನಮ್ಮ ಕೈಗಾರಿಕೋದ್ಯಮಿಗಳು ಸಹ ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶದಲ್ಲಿರುವಂಥ ಎಲ್ಲ ಕಾರ್ಮಿಕರ ಪರವಾಗಿ ಅವ್ರು ನಿಲ್ತಾರೆ. ಮತ್ತು ಎಲ್ಲರೂ ಸಹ ಎಷ್ಟೆಷ್ಟು ಜನ ಹೊರ ರಾಜ್ಯಗಳಿಂದ ಬಂದಿರುವಂಥ ಎಲ್ಲ ನಿರ್ಗತಿಕರಿಗೂ ಸಹ ಏನಾದರೂ ನಾವು ಮಾಡಬೇಕು ಅಂತೇಳಿ ನಮ್ಮ ಕೈಗಾರಿಕೋದ್ಯಮಿಗಳ ಪ್ರೇರಣೆ. ಅದರಲ್ಲೂ ವಿಶೇಷವಾಗಿ ನಾನು ಇವತ್ತೊಂದು ಹೇಳಲೇಬೇಕಾಗ್ತದೆ, ನಮ್ಮ ಕೈಗಾರಿಕಾ ಸಂಘ ಇಷ್ಟು ಚೆನ್ನಾಗಿ ಕೆಲಸ ಮಾಡಬೇಕಾದ್ರಾಗನ ನಮಗೆ ಸನ್ಸೇರ ಕಂಪ್ನಿ ಫೌಂಡೇಶನ್ ಅಂತೇಳಿ ಆ ಕಂಪ್ನಿದು ಪ್ರೇರಣೆ ನಮಗೆ. ಅದರಲ್ಲೂ ನಾನು ಕೈಗಾರಿಕಾ ಸಂಘದ ಮುಖಾಂತರವಾಗಿ ಸನ್ಸೇರ ಫೌಂಡೇಶನ್ನ ಮಾಲೀಕರಾದಂಥ ಶೇಖರ್ ಅವರು ಮತ್ತು ಎಫ್ ಆರ್ ಸಿಂಗ್ವಿ ಅವರು ಮತ್ತು ಪ್ರೀತಮ್ ಅವರು ಮತ್ತು ಮಧುಸೂದನ್ ಅವರು ಮತ್ತು ಅವ್ರ ಕೈಗಾರಿಕಾ ಕಾರ್ಖಾನೆಯ ಎಲ್ಲ ಅವರ ಪದಾಧಿಕಾರಿಗಳೆಲ್ಲರೂ ಸೇರಿ ನಮಗೆ ಹೆಚ್ಚೆಚ್ಚಾಗಿ ಅನುದಾನ ಸಹಾಯವನ್ನು ಮಾಡ್ತಿದ್ದಾರೆ. ಊಟದ ವ್ಯವಸ್ಥೆನ ಅವರು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾನು ತಮ್ಮೆಲ್ಲರ ಮುಖಾಂತರವಾಗಿ ಕೈಗಾರಿಕಾ ಸಂಘ ಮತ್ತು ಎಲ್ಲ ಕಾರ್ಮಿಕರ ಪರವಾಗಿ ಮತ್ತು ಇಡೀ ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶದ ವ್ಯಾಪ್ತಿಯ ಎಲ್ಲ ಕಾರ್ಮಿಕರ ಪರವಾಗಿ ನಾನು ಅವ್ರಿಗೊಂದು ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೀನಿ. ಹಿರಿಯದಿಂದ ನಮ್ಮ ಹೆಬ್ಬುಗುಡಿ 28ನೇ ವಾರ್ಡಲ್ಲಿ ಇವತ್ತು ಬಡ ಬಗರಿಗೆ ಆರಕ್ಕೆ ಇದು ಊಟದ ಕಿಟ್ಗಳನ್ನು ಕೊಡ್ತಾ ಇದ್ದೇವೆ. ಈ ಗ್ಲೋಸರಿ ಅಂತ ಏನಂತೇವೆ ನಮಗೆ, ಮತ್ತು ಅಂಬರೀಷ್ ಪುಟ್ಟೇಶ್ ಅವರು ನಮಗೆಲ್ಲ ಮೊದಲಿಂದ ಒಂದು ಒಳ್ಳೆ ಒಡನಾಟ. ಅವ್ರು ಬಂದು ಬೆಳಗ್ಗೆ ಬಂದು ನಮ್ಮ ಹತ್ರ ಈ ಥರ ಕೇಳಿದ್ರು, ಯಾಕಂದರೆ ಅವರು ಆಲ್ರೆಡಿ ಮಾಡ್ತಾ ಇದ್ದಾರೆ ಜನಸೇವೆ. ಆಲ್ರೆಡಿ ಮೊನ್ನೆನೋ ಒಂದು 3-4 ದಿನದಿಂದ ನಾವು ಬಂದು ನೋಡಿದ್ದೇವೆ, ಎಲ್ಲರಿಗೂ ಊಟ ಕೊಡ್ತಾಯಿದ್ರು. ನಮ್ಮ ಹತ್ರ ಬಂದು ಹೇಳಿದ್ರು ಈ ಥರ ನೀವು ಬಿಹಾಯಿಂದ ನೀವು ನಮ್ಮ ಜೊತೆ ಸ್ವಲ್ಪ ಕೈ ಜೋಡಿಸಿ ಎಲ್ಲರಿಗೆ, ನಾವು ಆಲ್ರೆಡಿ ನಾವು ಇಂಡಸ್ಟ್ರಿ ಇಡೀ ಆನೇಕಲ್ ತಾಲೂಕಲ್ಲಿ ಎಲ್ಲರಿಗೂ ಕೊಡ್ತಾಯಿದ್ದೇವೆ. ಎಲ್ಲರೂ ಈಚೆ ಎಲ್ಲ ವಾರ್ಡಲ್ಲಿ ಎಲ್ಲ ಮುಖಂಡರನ್ನು ಗುರುತಿಸ್ಕೊಂಡು, ಯಾಕಂದ್ರೆ ನಮ್ಮ ಸ್ನೇಹಿತರೆ ಒಳ್ಳೆ ಓಲ್ಡ್ ನಮ್ಮೆಲ್ಲ ಸ್ನೇಹಿತರೆ ಎಲ್ಲ ಹುಡುಗರು ಇದು ಮಾಡ್ಕೊಂಡು ಕೊಡ್ತಾಯಿದ್ದೇವೆ. ಅಂಬರೀಶ್ ಅವರು ಬಂದರು, ಅವರಿಗೂ ನಾವು ಸಕಾರಾತ್ಮಕ ಅವರಿಗೆ ಸ್ಪಂದಿಸಿ ಇವತ್ತು ಒಂದು 100 ಕಿಟ್ ಕೊಟ್ಟಿದ್ದೇವೆ. ನಮ್ಮ ಆದೇಶ ಹೇಳಿದಂಗೆ ಇನ್ನು ಮುಂದಿನ ದಿನದಲ್ಲೇ ಇನ್ನೊಂದು 100 ಕಿಟ್ ಕೊಡೋದಂತ ಇದು ಮಾಡ್ಕೊಂಡಿದ್ದೇವೆ. ಇನ್ನು ಮುಂದಿನ ಇನ್ನೂ 2,000-3,000 ಕಿಟ್ ಮಾಡ್ತಾಯಿದೆ. ಯಾಕಂದ್ರೆ ನಮ್ಮ ಪ್ರೆಸಿಡೆಂಟ್ ನಮ್ಮ ಅಧ್ಯಕ್ಷರಾದ ಪ್ರಸಾದ್ ಅವರು ನಿಜವಾಗಲೂ ನಮಗೆ ಒಂಥರ ಯಾವ ಥರ ಹೇಳೋದು, ನಮಗೆ ಈ ಥರ ಐಡಿಯಾ ಇಲ್ಲ. ಇವ್ಯಾರು ನಾವು ಒಂದು ಇಂಡಸ್ಟ್ರಿಯಲಿಸ್ಟ್ಗಳು, ಯಾಕಂದರೆ ಇವರು ಮಾಡ್ತಾ ಇರೋದು ಇವರಿಂದ ನಾವು ಕಲಿತಾ ಇರೋದು. ಸಮಾಜ ಸೇವೆ ಅಂದರೆ ಈಗ ನಮ್ಗೆ ಗೊತ್ತಾಗ್ತಾ ಇದೆ, ಏನೋ ಚಿಕ್ಕಪುಟ್ ಮಾಡ್ಕೊಂಡು ಬಂದಿದ್ದು ನಾವು ಮುಂದೆಲ್ಲ. ಬಟ್ ಇವ್ರ ಜೊತೆಯಲ್ಲಿ ಸೇರಿಕೊಂಡು ನಮಗೊಂದು ಒಂಥರ ಆತ್ಮಶಾಂತಿ ಇದೆ, ಭಾಳ ಕೆಲಸ ಮಾಡ್ತಾ ಇದ್ದೀವಿ ಇವ್ರ ಜೊತೆಯಲ್ಲಿ ಸೇರಿಕೊಂಡು. ಅವ್ರಿಗೆ ನಾವು ಬೆನ್ನೆಲುಗಮ್ಮೆ ನಿಂತಿದ್ದೇವೆ, ಇನ್ನು ಮುಂದಿನ ಒಂದು ದಿನದಲ್ಲೇ ಅವ್ರ ಜೊತೆಗೆ ನಮ್ಮ ಜೊತೆಯಲ್ಲಿ ಇರ್ತೇವೆ. ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ, ಸುಮಾರು ಜನ ಹೆಲ್ಪ್ ಆಗ್ತಾ ಇದೆ. ನಮ್ಮ ಅಸೋಸಿಯೇಷನಿಂದ ಸುಮಾರು ಹತ್ರ ಮಾಡಿದ್ವಿ. ಇದು ಒಳ್ಳೆ ಹೊಸ ಎಕ್ಸ್ಪೀರಿಯೆನ್ಸ್ ನಮಗೆ ಇದು ಹೊಸದು. ಈ ಥರ ಮುಂದಕ್ಕೆ ಎಷ್ಟಾಗುತ್ತೋ ಜನಗಳಿಗೆ ಅಷ್ಟು ಹೆಲ್ಪ್ ಮಾಡೋಣ ಅಂತ ನಮ್ಮ ಇದಿದೆ. ಇನ್ನು ಮುಂದಕ್ಕೆ ಇದು ಬಿ ಎ ಅಂದರೆ ಏನು ಅಂತಿರಲಿಲ್ಲ, ಆದರೆ ಇವತ್ತು ಬಿ ಎ ಅಂದರೆ ಇಡೀ ತಾಲೂಕು ಇಡೀ ರಾಜ್ಯದ ಒಳ್ಳೆ ಹೆಸರು ಮಾಡಿದ್ರು. ಈಗ ಸಾಧ್ಯ ಆಯಿತು ಸರ್? ಸಾಧ್ಯ. ಫಸ್ಟ್ ಆಫ್ ಆಲ್ ನಮ್ಮ ಪ್ರೆಸಿಡೆಂಟ್ ಮಿಸ್ಟರ್ ಪ್ರಸಾದ್ ಪ್ರೆಸಿಡೆಂಟ್ ಅವರಿಗೆ ಶ್ರೇಯಸ್ಸು ಸಲ್ಲಬೇಕು ಸರ್. ಫುಲ್ ಎಂಟೈರ್ ಕ್ರೆಡಿಟ್ ಅವರಿಗೆ ಹೋಗ್ತಾ ಇದ್ದಾರೆ. ಮತ್ತು ಅವ್ರು ನಮ್ಮನ್ನು ಪ್ರೋತ್ಸಾಹಿಸ್ತಾರೆ, ಅದು ಇಂಪಾರ್ಟೆಂಟ್. ನಮ್ಮನ್ನು ವರ್ಕ್ ಮಾಡಿ ಎಲ್ಲ ಕೆಲಸಗಳು ಮಾಡ್ತಾ ಇದ್ದೀವಿ, ಆದಷ್ಟು ಮುಂದಕ್ಕೆ ಮಾಡ್ತೀವಿ. ಇವತ್ತು ಹೆಬ್ಬುಗುಡಿ ನಗರಸಭೆ ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶಕ್ಕೆ ಹೊಂದಿಕೊಂಡಿರೋದ್ರಿಂದ ನಾವು ಸಾಕಷ್ಟು ಜನಪರವಾದ ಒಂದು ಕೆಲಸಗಳನ್ನು ಮಾಡ್ತಾ ಇದ್ದರೂ ಸಹ ಬೊಮ್ಮಸಂದ್ರ ಕೈಗಾರಿಕೆಯ ಒಂದು ಅಸೋಸಿಯೇಷನ್ ಇತ್ತೀಚಿನ ದಿನಗಳಲ್ಲಿ ತನ್ನದೇ ಆದ ಒಂದು ಛಾಪನ್ನು ಇಟ್ಕೊಂಡು ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರ್ತಾ ಇದೆ. ಅದನ್ನು ನಾವು ಸಾಕಷ್ಟು ಒಂದು 2-3 ವರ್ಷಗಳಿಂದ ನಾವು ಈ ಬೊಮ್ಮಸಂದ್ರ ಮತ್ತು ಹೆಬ್ಬುಗುಡಿನಲ್ಲಿ ನಿರಂತರವಾಗಿ ಬೊಮ್ಮಸಂದ್ರ ಕೈಗಾರಿಕೆ ಅಭಿವೃದ್ಧಿ ನಿಗಮ ಮಂಡಳಿ ಏನು ಬಂತು, ಹೊಸ ಅಧ್ಯಕ್ಷರು ಹೊಸ ಪದಾಧಿಕಾರಿಗಳು ಬಂದಮೇಲೆ ಎಲ್ಲೋ ಒಂದು ಕಡೆ ನಿಂತ ನೀರಾಗಿದ್ದ ಬೊಮ್ಮಸಂದ್ರ ಅಸೋಸಿಯೇಷನ್ ಒಂದು ಇವತ್ತು ಹರಿಯ ನೀರು ಥರ ಆಗಿದೆ. ಇದು ಯಾವತ್ತು ಒಂದು ಕಡೆ ನೀರು ನಿಂತ್ಕೊಂಡ್ರೆ ಅಲ್ಲೇ ಕೊಳತು ಗಬ್ಬು ಬಂದ್ಬಿಡುತ್ತೆ ನೀರು. ಈ ನೀರು ಹರಿತಾ ಇದೆ, ಹರಿತಾ ಇರೋದ್ರಿಂದ ಮೇಲುಗಡೆ ಎಲ್ಲ ಒಳ್ಳೆ ನಮಗೆ ಒಳ್ಳೆ ನೀರು ಸಿಗ್ತಾ ಇದೆ, ಶುದ್ಧವಾಗಿರೋ ನೀರು ಸಿಗ್ತಾ ಇದೆ. ಅದೇ ರೀತಿ ಶುದ್ಧವಾಗಿರೋ ಒಳ್ಳೆ ಒಳ್ಳೆ ಕೆಲಸನ ಬೊಮ್ಮಸಂದ್ರ ನಮ್ಮ ಅಸೋಸಿಯೇಷನ್ ಮಾಡ್ತಾ ಇದ್ದಾರೆ. ಅವರಿಗೆ ನಾನು ಮೊದಲನೇದಾಗಿ ತುಂಬು ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ. ಯಾಕಂತೇಳಿದ್ರೆ ಇವತ್ತಿನ ದಿವಸ ಇಡೀ ಕೈಗಾರಿಕಾ ಪ್ರದೇಶಗಳಲ್ಲಿ ನಮ್ಮಲ್ಲಿ ವೀರಸಂದ್ರ ಕೈಗಾರಿಕಾ ಪ್ರದೇಶ ಇದೆ, ಎಲೆಕ್ಟ್ರಾನಿಕ್ ಸಿಟಿ ಕೈಗಾರಿಕಾ ಪ್ರದೇಶ ಇದೆ, ಅತ್ತಿಬೆಲೆ ಕೈಗಾರಿಕಾ ಪ್ರದೇಶ ಇದೆ, ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶ ಇದೆ, ಜಿಗಣಿ ಕೈಗಾರಿಕಾ ಪ್ರದೇಶ ಇದೆ. ಇಷ್ಟೆಲ್ಲ ಕೈಗಾರಿಕಾ ಪ್ರದೇಶಗಳಿದ್ರೂ ಇವತ್ತು ಬಡವನ ಪರವಾಗಿ ನಿಲ್ಲ ಅಂತ ಒಂದೇ ಒಂದು ಕೈಗಾರಿಕೆ ಅಸೋಸಿಯೇಷನ್ ಅಂದರೆ ನಮ್ಮ ಬೊಮ್ಮಸಂದ್ರ ಕೈಗಾರಿಕೆ ಅಸೋಸಿಯೇಷನ್. ಅದು ನಮ್ಮ ಪ್ರಸಾದ್ ಅವರ ನೇತೃತ್ವದಲ್ಲಿ ಇವತ್ತು 5 ಕೈಗಾರಿಕೆಗಳಲ್ಲಿ ತನ್ನನ್ನು ತಾನು
ನಾನು ಬಡವರ ಪರವಾಗಿ ನಿಂತಿದ್ದೀನಿ ನಿರ್ಗತಿಕರ ಪರವಾಗಿ ನಿಂತಿದ್ದೀನಿ ಆಮೇಲೆ ಸಮಾಜದಲ್ಲಿ ಕೆಳಮಟ್ಟದಲ್ಲಿ ಇರುವವರ ಪರವಾಗಿ ನಾನು ನಿಂತಿದ್ದೀನಿ ಅಂತ ಕೆಲಸ ಮಾಡೋ ನಿಟ್ಟಲ್ಲಿ ಇವತ್ತು ನಮ್ಮ ಪ್ರಸಾದ್ ಅವರು ಮತ್ತು ಅವರೆಲ್ಲ ಸಹಪಾಠಿಗಳು ಸೆಕ್ರೆಟರಿಗಳು ಬಂದಿದ್ದಾರೆ ಅವರು ನಮ್ಮೆಲ್ಲ ಎಲ್ಲ ನಾವೆಲ್ಲ ಒಡನಾಡಿಗಳು ಇವರೆಲ್ಲ ಬಂದ ಮೇಲೆ ಇವತ್ತು ಬೊಮ್ಮಸಗ ಕೈಗಾರಿಕಾ ಪ್ರದೇಶದಲ್ಲಿ ನೋಡಿ ಇವತ್ತು ಕೋವಿಡ್ 19 ಬಂತು ಇಡೀ ರಾಜ್ಯ ಅಲ್ಲ ಇಡೀ ರಾಷ್ಟ್ರ ಅಲ್ಲ ಇಡೀ ದೇಶದಲ್ಲಿ ಈ ಪ್ರಪಂಚದಲ್ಲಿ ಆವರಿಸಿಕೊಂಡಿರೋ ಟೈಮ್ನಲ್ಲಿ ಎಲ್ಲರೂ ಕೈಗಾರಿಕೋದ್ಯಮಿಗಳು ಎಲ್ಲ ಒಂದು ಕಡೆ ಆರಾಮಾಗಿ ಮಲ್ಕೊಂತಾ ಇದ್ರು ಮೊದಲು ಇವಾಗ ಕೈಗಾರಿಕಾ ಅಧ್ಯಕ್ಷರುಗಳು ಅವರೇ ಬೀದಿಗೆ ಬಂದು ಬಡವರನ್ನ ಗುರುತಿಸಿ ಬಡವರ ಮನೆಗೆ ಹೋಗಿ ಅವರೇ ಅಕ್ಕಿ ದವಸ ಧಾನ್ಯಗಳು ಊಟ ಕೊಡುವಂಥ ಕೆಲಸ ಇವತ್ತು ನಿರಂತರವಾಗಿ ಮಾಡ್ತಾ ಇದ್ದಾರೆ ಅದಕ್ಕೆ ಅವರಿಗೆ ನಾನು ತುಂಬ ಹೃದಯದಿಂದ ಧನ್ಯವಾದಗಳು ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ ಮತ್ತು ಈಗ ನಾನು ಹೋಗಿ ಅವರಿಗೆ ನನ್ನ 22ನೇ ವಾರ್ಡ್ನಲ್ಲಿ ಬಡವರಿದ್ದಾರೆ ಅಂತಿದ್ದಕ್ಕೆ ಅವರು ತುಂಬ ಹೃದಯದಿಂದ ಒಪ್ಪಿಕೊಂಡು ನಾನು 200 ಕಿಟ್ಟನ್ನು ಕೊಡ್ತೀನಿ ಅಂತ ಹೇಳಿದ್ರು ಅವ್ರು ಹೇಳ್ದ ಹಾಗೆ ಇವತ್ತು 100 ಕಿಟ್ಟನ್ನು ಕೊಟ್ಟಿದ್ದಾರೆ ಇನ್ನೊಂದು 2-3 ದಿವಸದಲ್ಲಿ ಇನ್ನೂ 100 ಕಿಟ್ ಕೊಡ್ತೀನಿ ಅಂತ ಹೇಳಿದರೆ ಅದಕ್ಕೆ ನಾನು ಇಲ್ಲಿರೋ ನನ್ನ ವಾರ್ಡ್ ಎಲ್ಲ ಜನಗಳ ಪರವಾಗಿ ನಾನು ಅವರಿಗೆ ಈ ಅಭಿನಂದನೆ ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ ಅವ್ರು ಇನ್ನೊಂದು 100 ಕಿಟ್ ಕೊಟ್ಟರೆ ಇದೇ ರೀತಿ ಅವ್ರನ್ನೂ ಕರೆದು ಅವ್ರ ಕೈಯಿಂದಲೇ ಇನ್ನೂ 100 ಕಿಟ್ ಕೊಟ್ಟು ಈ ನಮ್ಮ 22ನೇ ವಾರ್ಡಿಗೆ ಜನಕ್ಕೆ ಅವರ ಆಶೀರ್ವಾದ ಎಲ್ಲ ಬೊಮ್ಮಸದ ಕೈಗಾರಿಕಾ ಪ್ರದೇಶದ ಎಲ್ಲ ಪದಾಧಿಕಾರಿಗಳ ಮೇಲೆ ಇರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ.